ಮುರುಘಾ ಶ್ರೀಗಳಿಗೆ ಎದೆನೋವು ಕಾಣಿಸ್ಕೊಂಡಿದೆ. ಫೋಕ್ಸೋ ಕಾಯ್ದೆಯಡಿ ಅವರು ಈಗಾಗಲೇ ನ್ಯಾಯಾಂಗ ಬಂಧನದಲ್ಲಿದ್ದಾರೆ. ನ್ಯಾಯಾಂಗ ಬಂಧನದಲ್ಲಿರುವ ಮುರುಘಾ ಶ್ರೀಗಳಿಗೆ ಎದೆನೋವು ಕಾಣಿಸಿಕೊಂಡ ಹಿನ್ನೆಲೆ ಹೆಚ್ಚಿನ ತಪಾಸಣೆಗೆ ಚಿತ್ರದುರ್ಗದ ಜೈಲಿಂದ ಶಿವಮೊಗ್ಗದ ಮೆಗಾನ್ ಆಸ್ಪತ್ರೆಗೆ ರಾತ್ರಿನೇ ಪೊಲೀಸ್ ವಾಹನದಲ್ಲಿ ಶಿಫ್ಟ್ ಮಾಡಲಾಯಿತು. ಈ ಬಗ್ಗೆ ಮಾತಾಡಿರುವ ಶ್ರೀಗಳ ಪರ ವಕೀಲ ಉಮೇಶ್, ನಾವು ಯಾವುದೇ ಪ್ರಭಾವ ಬೀರೋಕಿಲಿಗೆ ಬಂದಿಲ್ಲ, ವೈದ್ಯರ ಸಲಹೆಯಂತೆ ಚಿಕಿತ್ಸೆ ನಡೆಯುತ್ತೆ ಅಂದಿದ್ದಾರೆ. ಕೋರ್ಟ್ ಆದೇಶ ತಪಾಸಣೆ ನಡೆಸುವುದಾಗಿ ಮೆಗಾನ್ ವೈದ್ಯರು ಕೂಡ ತಿಳಿಸಿದ್ದಾರೆ. ನಾವು ಇಲ್ಲಿ ಹಾಸ್ಪಿಟ್ಲಿಗೆ ಬಂದಿದ್ದೀವಿ. ಅವ್ರಿಗೆ ಕರೋನರಿ ಎಂಜಿಯೋಗ್ರಾಮ್ ಟೆಸ್ಟಿಗೆ ಚಿತ್ರದುರ್ಗ ಇಲ್ಲಿಗೆ ಕಳಿಸಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಆಫೀಸ್ ಇಟ್ಟಿರಲಿಲ್ಲ, ಹಾಗಾಗಿ ಈ ಹಾಸ್ಪಿಟ್ಲಿಗೆ ಬಂದಿದ್ದೀವಿ. ಇನ್ನು ಮುಂದಿದ್ದು ಡಾಕ್ಟರ್ಸ್ ಹೇಳ್ತಾರೆ ನಿಮಗೆ, ಅದನ್ನ ಇಲ್ಲ ಗೊತ್ತಿಲ್ಲ, ಡಾಕ್ಟರ್ಸ್ ಹೇಳ್ಬೇಕಾದ್ರೆ. ಶಿವಮೊಗ್ಗ ಜಿಲ್ಲಾ ಕಾರಾಗೃಹದಲ್ಲಿ ICG ಪರೀಕ್ಷೆ ನಡೆಸಿದೆ, ಅಲ್ಲಿ ಏನು ವೇರಿಯೇಷನ್? ಅದರ ಬಗ್ಗೆ ನಮ್ಗೆ ಗೊತ್ತಿಲ್ಲ. ನಾನು ಡೈರೆಕ್ಟಾಗಿ ಇಲ್ಲಿ ಬಂದಿದ್ದೆ, ಚಿತ್ರದುರ್ಗ ಇಲ್ಲಿ ಬಂದಿದ್ದೆ. ಕರೋನರಿ ಎಂಜಿಯೋಗ್ರಾಮ್ ಅದರ್ ಟೆಸ್ಟ್, ಕರೋನರಿ ಎಂಜಿಯೋಗ್ರಾಮ್ ಅದರ್ ಟೆಸ್ಟ್, ನಮ್ದು ಯಾವುದು ಬೇಡಿಕೆ ಇಲ್ಲ. ವಿ ಆರ್ ಗೋಯಿಂಗ್ ವಿತ್ ಡಾಕ್ಟರ್ಸ್. ಈಗ ಬೇಸಿಕ್ ತಪಾಸಣೆ ಎಲ್ಲ ಮಾಡಿ ಮುಗಿಸಿ ಆಗಿದೆ. ನಾಲ್ಕು ತಂಡಗಳನ್ನು ಮಾಡಿ ನಾವು ತಪಾಸಣೆ ಮಾಡಿದ್ದೀವಿ. ಅದರಲ್ಲಿ ಮುಖ್ಯವಾಗಿ ಅವರನ್ನು ಇಲ್ಲಿ ಕಳಿಸಿದ ಉದ್ದೇಶ ಹೃದಯ ರೋಗ ಸಂಬಂಧ ಬಗ್ಗೆ ಎವ್ಯಾಲ್ಯೂಯೇಷನ್ ಮಾಡಲು ಕಳಿಸಿದ್ದಾರೆ. ಒಂದು ಆಂಜಿಯೋಗ್ರಾಮ್ ಮಾಡಿ ಅಂತ ಹೇಳಿ ಕಳಿಸಿದ್ದಾರೆ. ಬಹುಶಃ ಎಲ್ಲ ಟೆಸ್ಟ್ಗಳು ಆದ ನಂತರ ಅವರ ಫಿಟ್ನೆಸ್ಸನ್ನು ನೋಡಿ, ಅವರು ಫಿಟ್ ಇತ್ತು ಅಂತಂದರೆ, ಅಂದರೆ ಆಂಜಿಯೋಗ್ರಾಮ್ಗೆ ನಾವು ಮೊದಲು ಕೆಲವೊಂದು ಫಿಟ್ನೆಸ್ ಎಲ್ಲ ನೋಡಲಿಕ್ಕೆ ಒಂದು ಪರೀಕ್ಷೆಗಳನ್ನ ಇನ್ವೆಸ್ಟಿಗೇಷನ್ ಮಾಡಬೇಕಾಗ್ತದೆ. ಅದೆಲ್ಲ ಮಾಡಿ ಅವರು ಫಿಟ್ನೆಸ್ ಇದ್ರೆ ಆಂಜಿಯೋಗ್ರಾಮ್ ಮಾಡೋ ಪ್ಲಾನ್ ಇದೆ. ಎಸ್, ಮುರುಘಾ ಶ್ರೀಗಳಿಗೆ ಈಗ ಎದೆನೋವು ಕಾಣಿಸ್ಕೊಂಡ ಹಿನ್ನೆಲೆಯಲ್ಲಿ ಅವರಿಗೆ ಚಿತ್ರದುರ್ಗದಿಂದ ಶಿವಮೊಗ್ಗದ ಮೈಗಾನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಅವರು ಅವರ ಲಾಯರ್ಸ್ ಎಲ್ಲ ಹೇಳೋ ಪ್ರಕಾರ, ನಾವಿಲ್ಲಿ ಯಾವುದೇ ರೀತಿಯ ಪ್ರಭಾವ ಬೀರೋಕ್ಕೆ ಬರ್ತಾ ಇಲ್ಲ, ಬಂದಿಲ್ಲ, ವೈದ್ಯರ ಜೊತೆ ಹೋಗ್ತಾ ಇದ್ದೀವಿ, ಶ್ರೀಗಳಿಗೆ ಹೆಚ್ಚಿನ ಚಿಕಿತ್ಸೆ ಅಗತ್ಯ ಇರೋದ್ರಿಂದ ಅನ್ನು ಮಾಹಿತಿ ಕೊಟ್ಟಿದ್ದಾರೆ. ಆಸ್ಪತ್ರೆ ನಂತರ ಮತ್ತೇನು ರೆಸ್ಟ್ ಎಲ್ಲಿ ಏನು ಎತ್ತ ಅಂತ ಕೋರ್ಟ್ ನಿರ್ಧಾರವನ್ನು ಮಾಡುತ್ತೆ.